ಸರ್ ಅಷ್ಟೇ ಅಲ್ವಾ? ಸರ್ ಇಲ್ಲಿ ನೀವು ಇದು ಟೆಸ್ಟ್ ಮಾಡ್ತೀರಲ್ಲ ಸರ್, ಇದು ಏನು ಟೆಸ್ಟು, ಯಾಕೆ ಮಾಡ್ತೀರಿ ಸರ್? ಸರ್ ಇದು ಫೆಬ್ರಿನ್ ಟೆಸ್ಟ್ ಅಂತ. ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ ಅಂತ ಅಂದರೆ, ಫೆಬ್ರಿನ್ ಅನ್ನುವಂಥದ್ದು ರೇಷ್ಮೆ ಕೃಷಿನಲ್ಲಿ ಭಾಳಷ್ಟು ಕಾಟ ಕೊಡ್ತಾ ಇವೆ. ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇದನ್ನು ಫಸ್ಟ್ ಮಾಲ್ಟು ಅಂದರೆ ಒಂದನೇ ಜ್ವರದ್ದು ಮತ್ತು ಎರಡನೇ ಜ್ವರದ್ದು ಎರಡೂ ನಾವು ಟೆಸ್ಟ್ ಮಾಡಿ ರೈತರು ಕೊಡ್ತಾ ಇದ್ದೀವಿ ಇದನ್ನು. ಓಕೆ ಓಕೆ ಸರ್, ಅದಾವುದು ಅದು 100% ಹೆಲ್ತಿ ಆದ ಅಂತ? ಹೌದು, ನೋಡ್ತೀರಾ ಮೊದಲನೇ ಒಂದನೇ ಜ್ವರ ಮತ್ತು ಎರಡನೇ ಜ್ವರದಲ್ಲಿ ಹಾಂ ನಾವು ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋತೀವಿ ಅದು. ಓಕೆ, ಇದು ಈ ಸ್ಯಾಂಪಲ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಸರ್? ಪ್ರೊಸೀಜರ್ ಅಂತ ಅಂದರೆ, ನಾವು ಅಂದರೆ 24 ಗಂಟೆ ಮುಂಚಿತವಾಗಿ ಆ ರೇಷ್ಮೆ ಹುಳನ ತೆಗೆದಿಡ್ತೀವಿ ಅದನ್ನ. ಓಕೆ ಫೈನ್ ಸರ್. ತೆಗೆದಿಟ್ಟು ಆಮೇಲೆ ಏನು ಮಾಡ್ತೀವಿ ಅದನ್ನ 24 ಗಂಟೆ ಆದಮೇಲೆ ಅದನ್ನ ಕ್ರಷ್ ಮಾಡಿ, ಓಕೆ ಕ್ರಷ್ ಮಾಡಿ ಅದನ್ನ ಮೈಕ್ರೋಸ್ಕೋಪಿ ಮುಖಾಂತರ ಅದನ್ನ ಓಕೆ ಅದು ಸ್ಲೈಡ್ ಪ್ರಿಪೇರ್ ಮಾಡಿ ಸ್ಲೈಡಲ್ಲಿ ಸ್ಲೈಡ್ ಮಾಡ್ತೀವಿ ಮೈಕ್ರೋಸ್ಕೋಪಿ. ಈಗ ಸ್ಲೈಡ್ ಅಂತ ಇಲ್ಲಿ ನಿಮಗೆ ಇಮೇಜ್ ಇಲ್ಲಿ ಸಿಗ್ತಾ ಇದೆ ಅಲ್ವಾ ಸರ್? ಮೈಕ್ರೋಸ್ಕೋಪಿಯಿಂದ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿದೆ. ಓಕೆ ಸರ್, ಅದರಲ್ಲಿ ರಿಸಲ್ಟ್ ಬರ್ತಾ ಇದೆ. ಓಕೆ, ಇದರಲ್ಲಿ ಏನು ಕಾಣಿಸ್ತಾ ಇದೆ ಸರ್? ಆ್ಯಕ್ಚುಲಿ ಇದರಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಏನು ಫೆಬ್ರಿನ್ ಸಂಬಂಧಪಟ್ಟಂತ ಯಾವುದೇ ಸಿಂಪ್ಟಮ್ಸ್ ಇಲ್ಲ. ಓಕೆ ಫೈನ್ ಫೈನ್ ಸರ್. ಓಕೆ, ಎಲ್ಲ ಕ್ಲೀನ್ ಕ್ಲೀನ್ ಆಗಿದೆ, ನಾರ್ಮಲ್ ಆಗಿದೆ ಸ್ಲೈಡ್ ನಾರ್ಮಲ್. ಓಕೆ ಸರ್, ನಿಮ್ಮ ಹೆಸರನ್ನು ಸರ್? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಓಕೆ, ಇಲ್ಲಿ ಏನು ಕೆಲಸ ಸರ್ ನಿಮ್ಮ? ನಾವು ಇಲ್ಲಿ ಲ್ಯಾಬಲ್ಲಿ ರೇಷ್ಮೆ ಹುಳು ಟೆಸ್ಟ್ ಮಾಡುವಂಥದ್ದು, ಮತ್ತು ಫೀಲ್ಡಲ್ಲಿ ಏನಾದರೂ ರೈತರ ಮನೆಗಳ ಹತ್ರ ಏನಾದರೂ ಹುಳು ಕಂಪ್ಲೇಂಟ್ಸ್ ಏನಾದರೂ ಅಂದರೆ ಅದನ್ನು ಹೋಗಿ ಅಟೆಂಡ್ ಮಾಡಿ ಯಾವ ಥರ ಆಗಿದೆ. ಓಕೆ ಸರ್. ಓಕೆ, ನಮ್ಮಲ್ಲಿ ಹುಳ ತೊಗೊಂಡಂಥ ರೈತರಿಗೆ ಹೋಗಿ ಸ್ವಲ್ಪ ಮಾಹಿತಿ ಕೊಡ್ತೀವಿ ಟೆಕ್ನಾಲಜಿ ಬಗ್ಗೆ. ಓಕೆ, ರೇಷ್ಮೆ ಹುಳು. ಸೊ ಅವರ ಸೈಟಲ್ಲಿ ನೀವು ವಿಸಿಟ್ ಮಾಡಿ ಹೆಂಗೆ ನೋಡ್ಕೊಳ್ತಾ ಎಲ್ಲ ನೋಡಿ ಫೀಡ್ಬ್ಯಾಕ್ ಕೊಡ್ತೀರಾ? ಹೌದು ಹೌದು, ಅವ್ರಿಗೆ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಆಗಲಿ ಮತ್ತು ರೇಷ್ಮೆ ಹುಳನ ಯಾವ ಥರ ಹೈ ಪರ್ಫಾರ್ಮೆನ್ಸ್ ಆಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಓಕೆ, 3 ನಿಮಿಷ ಆಯ್ತು ಸೆಂಟ್ರಿಫ್ಯೂಸ್ ಆಗ್ಲೇಬೇಕು. ಓಕೆ ಓಕೆ, ಆದ್ರೆ ಅದ್ರ ಲಾಭ ಎಲ್ಲ ನೀಟಾಗಿ ಸಿಗೋದು. ಕೆಳಗಡೆ ಇದೆ ನೋಡಿ ಟೇಸ್ಟ್, ಸೆಡಿಮೆಂಟ್ ಬಂದಿದಾರ ಮತ್ತೆ ಇದನ್ನ ಮಿಕ್ಸ್ಚರ್ ಹಾಕೋ. ನೀವು ಈಗ ಕುಡ್ಕೊಂಡು ನೀವು ಹೋಗೋದು ಕರ್ಕೊಯ್ತಾರ ಇಲ್ಲಿ ತೆಗಿಬಿಟ್ಟು ಹಾಕ್ಬಿಟ್ಟಾರ ಆಲ್ರೆಡಿ. ನಮಸ್ತೆ ಸರ್. ಸರ್ ನಮಸ್ಕಾರ ಹೇಳಿ ಸರ್. ಸರ್ ಈಗ ಇಲ್ಲಿ ರ್ಯಾಕ್ ಎಲ್ಲ ನೋಡ್ತಾನೆ, ಇದ್ರ ಬಗ್ಗೆ ಹೇಳಿ ಸರ್ ನಮಗೆ. ಸರ್ ಇದು ರೋಟರಿ ಚಂದ್ರಕಿ ಅಂತ. ಹಾಂ, ಇದು ರೋಟರಿ ಚಂದ್ರಕಿ ಅಂತ ಅಂದರೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ಸ್ವಲ್ಪ ಜನ ರೈತರಿಗೆ ಗೊತ್ತಿಲ್ಲ. ಓಕೆ ಸರ್. ಆದರೆ ಕೆಲವರಿಗೆ ತುಂಬ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ. ಯಾಕೆ ಅಂತ ಅಂದರೆ ರೋಟರಿ ಚಂದ್ರಕಿಗೆ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಗೂಡು ಕ್ವಾಲಿಟಿ
ಮತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ. ಓಕೆ ಸರ್. ಗೂಡು ಶೈನಿಂಗ್ ಆಗಿ ಬರುತ್ತೆ. ಹೌದಾ? ಮತ್ತೆ ಪ್ಲಾಸ್ಟಿಕ್ ಚಂದ್ರಕೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಓಕೆ ಸರ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಲೆವೆಲ್ ಅಲ್ಲಿ ಗೂಡಿಗೆ ಒಳ್ಳೆ ರೇಟ್ ಸಿಗುತ್ತೆ. ರೋಟರಿ ಚಂದ್ರಕೆನಲ್ಲಿ ಬಿಡುವಂತ ಗೂಡು ಬಹಳ ಗಟ್ಟಿಯಾಗಿರ್ತದೆ. ಓಕೆ ಓಕೆ. ಏನು ಚೆನ್ನಾಗಿರ್ತದೆ ಆ ಪ್ಲಾಸ್ಟಿಕ್ ಚಂದ್ರಕೆಗೆ ಹೋಲಿಕೆ ಮಾಡ್ಕೊಂಡ್ರೆ ಈ ಗೂಡಿಗೆ ಮಾರ್ಕೆಟ್ ನಲ್ಲಿ ಯಾವಾಗ್ಲೂ ಒಂದು 30-40 ರುಪೀಸ್ ಎಕ್ಸಸ್. ಓಕೆ ಸರ್. ಮಿನಿಮಮ್ ಒಂದು 34 ರೂಪಾಯಿ ಪ್ರೈಸ್. ಹೌದು, ಜಾಸ್ತಿ. ಓಕೆ. ಈಗ ಗೂಡು ಕಟ್ಟಿ ನೋಡ್ತಾ ಇದೀನಲ್ಲ ಸರ್. ಹೌದು. ಎಷ್ಟು ದಿನ ಆಗಿದ ಮೇಲೆ ಗೂಡು ಆಗಿದೆ ಸರ್ ಇದು? ಸರ್, ಇದು ನಾವು ಚಂದ್ರಕ್ಕೆ ಹಾಕಿ 6 ಡೇಸ್ ಆಯ್ತು. 6 ದಿನ ಟೈಮ್ ತಗೊಂಡಿದೆ. 6 ದಿನ ತಗೊಂಡು ಇದನ್ನ ರಿಮೂವ್ ಮಾಡಿ ಇವಾಗ ಆಲ್ರೆಡಿ 2 ಡೇಸ್ ಆಯ್ತು. 2 ಡೇಸ್ ಆಯ್ತು. ಓಕೆ. ಇವಾಗ 9ನೇ ದಿನಕ್ಕೆ ಬಿಡಿಸ್ತಾ ಇದೀವಿ. 9 ದಿನ ಈ ಗೂಡೆಲ್ಲ ತೆಗಿತಾ ಇದೀವಿ. ತೆಗಿತಾ ಇದೀವಿ. ಓಕೆ ಓಕೆ. ನಾಳೆ ಮಾರ್ಕೆಟ್ಗೆ ಹೋಗುತ್ತೆ. ಹೌದು. ಚಳಿಗಾಲ ಇರೋದ್ರಿಂದ ಒಂದು ದಿನ ಎಕ್ಸ್ಟ್ರಾ ಇದು ಮಾಡ್ತಾರೆ. ಓಕೆ ಓಕೆ. ಇದರಲ್ಲಿ ಎಷ್ಟು ಗೂಡು ಕಟ್ಬೋದು ಸರ್ ಇದರಲ್ಲಿ? ಸರ್, ಇದು ಒಂದು ಇದೇನಿದೆ ಇದು ಚಂದ್ರಕಿ ಅಂತ ಇದು. ಹೌದು ಸರ್. 10 ಲೈನ್ ಇದೆ ಇದು. 10 ಇದೆ. 10 ಟ್ರೇ ಇದೆ. 1.5 ಸಾವಿರ ಹುಳ ಹಾಕ್ಬೋದು ಸರ್ ಇದು. ಹೌದಾ ಸರ್? 1.5 ಸಾವಿರ ಹುಳ ಹಾಕ್ಬೋದು. 1 ಸಾವಿರ 1.5 ಸಾವಿರ ಹುಳ ಹಾಕಿದ್ರೆ ಎಷ್ಟು ಗೂಡು ಸಿಗ್ಬೋದು ಇದು ಒಂದು ರ್ಯಾಕಲ್ಲಿ? 1.5 ಸಾವಿರ ಹುಳ ಅಂತಂದ್ರೆ ಸರ್ ಮಿನಿಮಮ್ ಅಂತಂದ್ರೆ 1 ಕೆಜಿಗೆ 400 ಹುಳ ಅಂದ್ರು. ಓಕೆ ಸರ್. 400 ಹುಳ ಅಂತಂದ್ರೂ ಕನಿಷ್ಠ ಇಲ್ಲ ಅಂದ್ರೆ ನಿಮ್ಗೆ 3-3.5 ಕೆಜಿ ಗೂಡು. ಹೌದಾ ಸರ್? 3.5 ಕೆಜಿ ಗೂಡು ಬರ್ಬೋದು. ಓಕೆ ಸರ್. ಈಗ ನೆಕ್ಸ್ಟ್ ಪ್ರಾಸ ಗೂಡು ಹೆಂಗೆ ತೆಗಿತಾರೆ ತೋರಿಸಿ ಸರ್ ನಮಗೆ. ಸರ್, ಇದು ಕೈಯಲ್ಲೂ ಬಿಡಿಸ್ಬೋದು. ಓಕೆ. ಇದನ್ನ ಕೈಯಲ್ಲೂ ನೋಡಿ ಈ ತರ ಬಿಡಿಸ್ಬೋದು ಇದು. ಓಕೆ ಓಕೆ ಸರ್. ಬಿಡಿಸ್ಕೋಬಹುದು. ಮಿಷನ್ ಇದೆಯಲ್ಲ, ಎಲ್ಲೈತದ ಮಿಷನ್ ಅಲ್ಲೂ ಬಿಡಿಸ್ಬೋದು. ಈಗ ಸದ್ಯಕ್ಕೆ ನಾವೇನ್ ಮಾಡ್ತಾ ತಾತ್ಕಾಲಿಕವಾಗಿ ಕೈಯೆಲ್ಲ ಹಿಂಗೆ. ಓಕೆ ಓಕೆ ಓಕೆ. ಫೈನ್ ಸರ್. ತುಂಬಾ ಚೆನ್ನಾಗಿ ಬರುತ್ತೆ ಇದು ಗೂಡು. ಸೂಪರ್ ಆಗಿದೆ ಸರ್. ಓಕೆ ಓಕೆ. ಇದು ಮತ್ತೆ ಇದರಿಂದ ಗೂಡು ತೆಗಿಬಿಟ್ಟು ನೆಕ್ಸ್ಟ್ ಏನ್ ಪ್ರಾಸೆಸ್ ಸರ್ ನೆಕ್ಸ್ಟ್? ಅದೇ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ. ಗಲೀಜ್ ಬರಲ್ಲ. ಇದು ಈ ರೋಟ್ರಿಯಿಂದ ತೆಗೆದ ಗೂಡುಗಳೇ ಇಲ್ಲಿ ಹಾಕಿದಾರಲ್ಲ ಅಲ್ವಾ ಸರ್? ರೋಟ್ರಿ ಚಂದ್ರಕೇನಲ್ಲಿ ತೆಗೆದಿರೋದೇ ಗೂಡು ಇದೆಲ್ಲ. ಈ ಗೂಡಲ್ಲ. ಓಕೆ ಓಕೆ ಸರ್. ಹೆಂಗೆ ಸರ್ ಈ ಕ್ವಾಲಿಟಿ ಹೆಂಗೆ ನೀವು ಹೇಳಿ ಸರ್ ಈ ಸರಿ ಬಂದಿದ್ದು? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಜೊತೆಗೆ ಈಲ್ಡು ಇದೆ. ಓಕೆ ಓಕೆ ಸರ್. ತುಂಬಾ ಗಟ್ಟಿ ಇದೆ, ಶೈನಿಂಗ್ ಆಗಿದೆ. ಮಾರ್ಕೆಟ್ ಅಲ್ಲೂ ಒಳ್ಳೆ ರೇಟ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಹೌದಾ ಸರ್? ಇದು ಇನ್ನೂ ಎಲ್ಲ ತೆಗಿಬಿಟ್ರೆ ಇನ್ನೊಂದು ಸ್ವಲ್ಪ ಬರಬೇಕಾ ಸರ್? ಹೌದು, ಇನ್ನೊಂದು ಸ್ವಲ್ಪ ಇದೆ. ಇನ್ನೊಂದು ಸ್ವಲ್ಪ ಏನಿದೆ ಹೆಚ್ಚಾಗುತ್ತೆ ಸರ್. ಇದು ಆ ಗೂಡು ತೆಗಿತಿರಲ್ಲ, ತೆಗಿಬಿಟ್ಟು ಎಲ್ಲ ಪೂರ್ತಿ ಮಾರ್ಕೆಟ್ ಹೋಗುತ್ತೆ, ಇದು ಏನೋ ಸೆಲೆಕ್ಷನ್ ಪ್ರಾಸೆಸ್ ಇದೆ, ಸೆಗ್ರಿಗೇಷನ್ ಮಾಡ್ತೀರಾ? ಇಲ್ಲ ಸರ್, ಇವಾಗ ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಆಗಿದೆ ಈಗ. ಓಕೆ ಓಕೆ ಸರ್. ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿ, ಡೈರೆಕ್ಟ್ ಮಾರ್ಕೆಟ್ ಮಾಡೋದಿಲ್ಲ. ಏನು ಕ್ವಾಲಿಟಿ ಸೆಗ್ರಿಗೇಷನ್ ಏನು ಇರಲ್ಲ, ಅಲ್ಲೇ ಮಾರ್ಕೆಟ್ನಲ್ಲೇ ಮಾಡ್ತಾರೆ ಸರ್. ಅದು ಅವರು ಅಲ್ಲೇ ಮಾಡ್ತಾರೆ ಕ್ವಾಲಿಟಿ ಚೆಕಪ್, ಅಲ್ಲೇ ಮಾರ್ಕೆಟಲ್ಲೇ ಮಾಡ್ತಾರೆ. ಓಕೆ ಓಕೆ ಸರ್. ಮಾರ್ಕೆಟಲ್ಲೇ ಒಂದು 200-300 ಗೂಡ್ನ ಅದು ರೇಷ್ಮೆ ಇಲಾಖೆ ಅವ್ರು ತಗೊಂಡು ಕ್ವಾಲಿಟಿನ ಮಾರ್ಕೆಟಲ್ಲೇ ಚೆಕ್ ಮಾಡ್ತಾರೆ. ಹೌದಾ ಸರ್? ಓಕೆ. ಈ ಗೂಡು ಎಲ್ಲ ತೆಗಿಬಿಟ್ಟಿವಿ ಸರ್, ಇದು ನೆಕ್ಸ್ಟ್ ಸ್ಟೇಜ್ ಏನು ಸರ್? ನೆಕ್ಸ್ಟ್ ಏನು ಮಾಡ್ತೀರಾ? ಪ್ಯಾಕಿಂಗ್ ಅಷ್ಟೇ ಇದೆಯಾ? ಹೌದು ಸರ್, ಇನ್ನು ಮುಗಿತಾ ಬಂತು. ಇದನ್ನ ಮತ್ತೆ ಚೀಲಕ್ಕೆ ಹಾಕೊಂಡು ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗುತ್ತೆ. ಇದು ಏನು ಒಣದಕ್ಕೆ ಎಲ್ಲ ಬಿಡುದು ಹಂಗೆ ಅಲ್ಲ, ಗಾಳಿ ಆಡಬೇಕು, ರೆಡಿ ಇದೆ. 8 ದಿವಸ ಆಗಿರೋದ್ರಿಂದ ಆಲ್ರೆಡಿ 4th ಡ್ರೈ ಆಗಿದೆ ಇದು. ಓಕೆ ಓಕೆ ಸರ್. ಇವತ್ತು ಮಾರ್ಕೆಟಿಗೆ ಹೋದ್ರೆ ನಾಳೆಗೆ ಮಿನಿಮಮ್ ಅಂತಂದ್ರೆ 9-10 ದಿವಸ ಆಗುತ್ತೆ. ಓಕೆ ಓಕೆ. ಚಳಿಗಾಲ ಇರೋದ್ರಿಂದ ನಾವು ಒಂದ್ ದಿವಸ ಲೇಟ್ ಆಗಿ ತಗೊಂಡು ಹೋಗ್ತೀವಿ. ಹೌದಾ ಸರ್? ಓಕೆ ಓಕೆ. ಇದು ಹೆಂಗೆ ಸರ್ ಪ್ಯಾಕಿಂಗ್ ಮಾಡ್ತೀರಾ ಈಗ ಇಲ್ಲಿ ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ? ಇದನ್ನ ನಾವು ಒಂದ್ ಚೀಲಕ್ಕೆ ಮಿನಿಮಮ್ ಅಂತಂದ್ರೆ 10-15 ಕೆಜಿ ಗೂಡ್ನ ನಾವು ಒಂದು ಚೀಲಕ್ಕೆ ಹಾಕೋತೀವಿ. 15 ಕೆಜಿ ಗೂಡ್ನ ಮತ್ತೆ ನಮ್ದೇ ಓನ್ ವೆಹಿಕಲ್ ಇದೆ. ಓಕೆ. ಹಂಗಾಗಿ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ. ಯಾವ ಮಾರ್ಕೆಟ್ ತಗೊಂಡು ಹೋಗ್ತೀವಿ? ಇಲ್ಲಿ ರಾಮನಗರ ಮಾರ್ಕೆಟ್. ನೀವು ಪ್ರತಿ ಸಾರಿ ರಾಮನಗರ ತಗೊಂಡು ಹೋಗ್ತಾ ಇದ್ದೀರಾ? ರಾಮನಗರಕ್ಕೆ. ಓಕೆ. ನಾಳೆ ಬೆಳಗ್ಗೆ ಅಲ್ಲಿ 11 ಗಂಟೆಗೆ ಹೋಗಿದ್ರೆ ನೆಕ್ಸ್ಟ್ ಅಲ್ಲಿ ಏನು ಪ್ರಾಸೆಸ್ ನಡೀತಿದೆ ಸರ್? ಮತ್ತೆ ಇಲ್ಲಿಂದ ನಾವು ತಗೊಂಡೋದ ಗೂಡ್ನ ಅಲ್ಲಿ ಕೇಂದ್ರ ರೇಷ್ಮೆ ಇಲಾಖೆಯವರು ಗೂಡ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಓಕೆ ಸರ್. ಮತ್ತೆ ಇದ್ರ ಈಲ್ಡ್ ರಿಪೋರ್ಟು ಅಲ್ಲಿ ಅವ್ರು ತಗೋತಾರೆ. ಓಕೆ. ಈಲ್ಡ್ ರಿಪೋರ್ಟ್ ಮೇಲೆ ಮಾರ್ಕೆಟ್ ಅಲ್ಲಿ ಗೂಡ್ಗೆ ಆಮೇಲೆ ಆಕ್ಷನ್ ರೇಟ್ ಫಿಕ್ಸ್ ಆಕ್ಷನ್ ಆಗುತ್ತೆ. ಅಲ್ಲಿ ಆಕ್ಷನ್ ಆದ್ಮೇಲೆ ಅಮೌಂಟ್ ಯಾವ ರೀತಿ ಕೊಡ್ತಾರೆ ಸರ್? ಇವಾಗೆಲ್ಲ ಆನ್ಲೈನ್ ಪೇಮೆಂಟ್ ಆಗಿದೆ. ಆನ್ಲೈನ್ ಪೇಮೆಂಟ್ ನಮ್ಮ ಅಕೌಂಟ್ಗೆ ನೇರವಾಗಿ ಬರುತ್ತೆ. ಒಂದೆರಡು ದಿನ ಸಮಯ ತಗೊಳ್ತಾರೆ ಸರ್ ಆ ಪೇಮೆಂಟ್ ರೀಚ್ ಆಗಿದೆ? ಇಲ್ಲ ಸರ್, 24 ಅವರ್ಸ್ ಅಲ್ಲಿ ನಮ್ಗೆ ಬಂದ್ಬಿಡ್ತದೆ ಅಮೌಂಟ್. ಇದು ಅಲ್ಲಿ ಬಿಡ್ ಮಾಡೋರು ಬೈಯರ್ಸ್ ಎಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಫುಲ್ ಗವರ್ಮೆಂಟೇ ಮಾಡ್ತಾರೆ ಸರ್? ಇಲ್ಲ ಸರ್, ಅದು ಗವರ್ಮೆಂಟ್ ಇಂದಾನೇ. ಅವರು ರೀಲರ್ಸ್ ಎಲ್ಲ ಆಲ್ಮೋಸ್ಟ್ ಗವರ್ಮೆಂಟ್ಗೆ ದುಡ್ಡು ಕಟ್ಟಿ. ಓ ಓಕೆ. ಗವರ್ಮೆಂಟ್ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಕೊಡ್ತಾರೆ. ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದು ಸರ್ವಿಸ್ ಚಾರ್ಜ್ ಏನಿದೆ ಸರ್ ಅಲ್ಲಿ? ಸರ್ವಿಸ್ ಚಾರ್ಜ್ ಸರ್ ಅದ್ರ ಬಗ್ಗೆ ನನಗೆ ಇನ್ನೂ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಓಕೆ ಓಕೆ ಸರ್. ಸರ್ವಿಸ್ ಚಾರ್ಜ್ ತಗೋತಾರೆ, ಏನೋ ಸಣ್ಣ ಪುಟ್ಟ ಕಮಿಷನ್ ಇರ್ಬೋದು ಅಲ್ವಾ ಸರ್? ಓಕೆ. ಮಾರ್ಕೆಟ್ ಫೀಸ್ ಅಂತ ತಗೋತಾರೆ. ಮಾರ್ಕೆಟ್ ಫೀಸ್ ಅಂತ ತಗೋತಾರೆ ಸರ್ ಅದು. ಓಕೆ ಸರ್. ಇದು ರೋಟ್ರಿಯಲ್ಲಿ ಬಂದಿದ ಗೂಡುಗಳನ್ನ ನೋಡಿದ್ದು, ಇದು ಮಾಮೂಲಿ ಆ ಮೆಶ್ ಚಂದ್ರಿಕೆ ಇಟ್ಕೊಂಡು ಮಾಡ್ತಾರಲ್ಲ ಅದು ನೀವು ಮಾಡ್ತಾ ಇದ್ದೀರಾ? ಅದು ನಮ್ಮ ವ್ಯೂಸ್ಗೆ ಒಂದ್ಸಾರಿ ತೋರಿಸ್ಬಿಡಲ್ಲ ಸರ್? ಅದು ಅವ್ರು ಕಂಪೇರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಹೆಂಗೆ ಇದೆ.
ಇಲ್ಲಿ ನೋಡಿ, ಅದು ಮಾಮೂಲಿ ಅದು ಪ್ಲಾಸ್ಟಿಕ್ ಮೆಷಲ್ಲಿ ಗೂಡು ಕಟ್ಟಿದ್ರು. ಫಸ್ಟ್ ರೋಟ್ರಿ ಚಂದ್ರಿಕೆ ಬಂದು ನಾವು ತೋಡಿಸಿದ್ವು, ಅದ್ರ ಬಗ್ಗೆ ಮಾತಾಡಿದ್ವು. ಇದು ಮಾಮೂಲಿ ಹಳೆಯ ಸಿಸ್ಟಮೇ, ಇದು ಪ್ಲಾಸ್ಟಿಕ್ ಮೆಷಲ್ಲಿ ಚಂದ್ರಿಕೆ ಕಟ್ಟಿದ್ವು. ಈಗ ಎರಡು ನೀವು ಕಂಪೇರ್ ಮಾಡಿ ನಮ್ಗೆ ಹೇಳ್ಬೋದಲ್ಲ ಸರ್? ಸರ್, ಇದು ನೋಡಿ ನಮ್ಮ ಕೈಯಲ್ಲಿರೋದು ರೋಟ್ರಿ ಚಂದ್ರಿಕೆ. ಓಕೆ, ಫೈನ್ ಸರ್. ಇದು ಗೂಡು ತುಂಬ ಶೈನಿಂಗ್ ಆಗಿದೆ, ಸೈಜ್ ಆಗೂ ಇದೆ, ಮತ್ತೆ ಕ್ವಾಲಿಟಿ ಆಗಿ ಇದೆ. ಮತ್ತೆ ಇದಕ್ಕೂ ಇದು ಪ್ಲಾಸ್ಟಿಕ್ ಚಂದ್ರಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ, ಸ್ವಲ್ಪ ಗೂಡು ಸಣ್ಣ ಬರ್ತಿದೆ, ಸ್ವಲ್ಪ ಲೈಟ್ ಆಗಿ ಸಣ್ಣ ಇದೆ. ಓಕೆ ಓಕೆ ಸರ್. ಗೂಡು ಕ್ವಾಲಿಟಿ ಒಂದೇ ಇದೆ, ಸ್ವಲ್ಪ ಸಣ್ಣ ಅಂತ ಅಂದ್ರೆ ಬೆಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹುಳ ಕ್ರೌಡ್ ಆಗಿದ್ದಾಗ ಏನಾಗುತ್ತೆ, ಅಲ್ಲಿ ಸ್ಪೇಸಿಂಗ್ ಕಡಿಮೆ ಆಗುತ್ತೆ. ಸ್ಪೇಸಿಂಗ್ ಕಡಿಮೆ ಇದೆ, ಖಂಡಿತ ಕಡಿಮೆ ಆದಾಗ ಏನಾಗುತ್ತೆ, ಸ್ವಲ್ಪ ಚಿಕ್ಕದಾಗಿ ಗೂಡು ಕಟ್ಟುತ್ತೆ. ಓಕೆ ಓಕೆ ಸರ್. ಈ ರೋಟರಿ ಚಂದ್ರಕೆನಲ್ಲಿ ಸಪರೇಟ್ ಅದು ಸೆಪರೇಟ್ ಆಗಿ ಸ್ಪೇಸ್ ಇರ್ತದೆ, ಸ್ಪೇಸಿಂಗ್ ಇರೋದ್ರಿಂದ ಗೂಡು ತುಂಬಾ ಹೆಲ್ದಿ ಆಗಿ ಚೆನ್ನಾಗಿ ಕ್ವಾಲಿಟಿ ಆಗಿ ಬರುತ್ತೆ. ಓಕೆ ಓಕೆ ಸರ್. ಈಗ ಇದೆಲ್ಲ ಇವರು ಇದನ್ನ ತೆಗಿಬಿಟ್ಟು ಅಷ್ಟೇ ಹಾಕ್ತಾರ, ಪ್ಯಾಕಿಂಗ್ ಮಾಡ್ಬಿಟ್ಟು ಅಷ್ಟೇ ಸರ್? ಇದೆಲ್ಲ ಡೈರೆಕ್ಟ್ ಆಗಿ ಕ್ಲೀನ್ ಮಾಡ್ತಾ ಇದಾರೆ. ಇದರಲ್ಲಿ ಸ್ವಲ್ಪ ಇದಿರ್ತದೆ ಸರ್, ಸ್ವಲ್ಪ ಗಲೀಜ್ ಆಗುತ್ತೆ, ಹಳೆ ಜೂಟ್ ತರ ಇರ್ತದೆ. ಓಕೆ ಓಕೆ ಸರ್. ಬಿಟ್ರೆ ಇದ್ರಲ್ಲಿ ಏನ್ ಸಮಸ್ಯೆ? ಓಕೆ ಓಕೆ. ಇದನ್ನು ಕೆಲವು ರೈತರು ಆಲ್ಮೋಸ್ಟ್ ಒಂದು 60% ರೈತರು ಇದನ್ನು ಬಳಸ್ತಾ ಇದಾರೆ. ಓಕೆ ಸರ್, ಓಕೆ. ಇದರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಆದ್ರೆ ಸ್ವಲ್ಪ ಕ್ವಾಲಿಟಿ ರೈತರು ಅಂತ ಅಂದ್ರೆ ಸ್ವಲ್ಪ ತಾಂತ್ರಿಕವಾಗಿ ಚೆನ್ನಾಗಿ ತಿಳ್ಕೊಂಡಿರುವಂತ ರೈತರು ರೋಟರಿ ಚಂದ್ರಕ್ಕೆ ಬಳಸ್ತಾ ಇದ್ದಾರೆ. ಸರ್, ರೋಟರಿ ಚಂದ್ರಿಕೆ ಪ್ಲಾಸ್ಟಿಕ್ ಚಂದ್ರಿಕೆನೂ ಅದು ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರೈಸ್ ಡಿಫ್ರೆನ್ಸ್ ಇರ್ತದಲ್ಲ ಸರ್, ಪ್ಲಾಸ್ಟಿಕ್ ಚಂದ್ರಿಕೆ ನಿಮ್ಗೆ ಕಡಿಮೆ ರೇಟಲ್ಲಿ ಸಿಗ್ಬೋದು ಕಂಪಾರಿಟಿವ್ ಪ್ರೈಸ್ ಇಂದ ನೋಡಿದಂತ. ಯಾವ್ದು ಬಗ್ಗೆ ಹೇಳ್ತಾ ಇದೆ? ಅದು ಈ ಟ್ರೇ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಸೆಟಪ್ ಇದು ರೇಟ್ನು ಇದು ರೇಟ್ನು ಭಾಳ ಡಿಫ್ರೆನ್ಸ್ ಇರ್ತದಲ್ಲ ಸರ್? ಚಂದ್ರಿಕೆ ರೇಟು ಬಂದು ಅದಕ್ಕೆ ಇದಕ್ಕೆ ಹೋಲ್ಕೊಂಡ್ರೆ ಸ್ವಲ್ಪ ರೋಟರಿ ಚಂದ್ರಿಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹೌದು ಹೌದು ಅಲ್ವಾ ಸರ್? ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಇದು ಪ್ಲಾಸ್ಟಿಕ್ ಚಂದ್ರಿಗೆ ನಿಮ್ಗೆ ಕಡಿಮೆ ರೇಟಲ್ಲೇ ಸಿಗ್ಬೋದು ಅಲ್ವಾ? ಇದನ್ನ ನಾವು ಬ್ಲೀಚಿಂಗು ಮತ್ತೆ ಡೆಕಾಲು ಸೇರಿಬಿಟ್ಟಲ್ಲಿ ವಾಶ್ ಮಾಡ್ಕೋಬಹುದು. ಇದನ್ನೆಲ್ಲ ಸ್ವಲ್ಪ ಬರ್ನಿಂಗ್ ಅಂತ. ಓ, ಬರ್ನಿಂಗ್ ಬರ್ನಿಂಗ್ ಮಾಡ್ಕೋಬಹುದು. ಓಕೆ ಓಕೆ, ಮೇಂಟೆನೆನ್ಸ್. ಅದೇ ನಾ ಕೇಳಕ್ಕೆ ಬಂದೆ ಸರ್, ಇದು ಒನ್ಸ್ ಒಂದ್ಸಲ ಚಂದ್ರಿಕೆ ಹಾಕಿದ ತೆಗಿಬಿಟ್ಟು ಇದು ಹೆಂಗೆ ನೆಕ್ಸ್ಟ್ ಪ್ರಾಸೆಸ್ ಹೆಂಗೆ ನೆಕ್ಸ್ಟ್ ಯೂಸ್ ಮಾಡಕ್ ಮುಂಚೆ ಏನೆಲ್ಲ ಮಾಡ್ತೀರಾ? ಇದನ್ನ ನಾವು ಚಂದ್ರಕ್ಕೆ ಹಾಕೋಕ್ ಮುಂಚೆ ಏನ್ ಮಾಡ್ತೀವಿ ಅಂತಂದ್ರೆ, ಹುಳು ಹಣ್ಣು ಆಗೋದು ಮಾರನೇ ದಿನ ಅಂತ, ಅಂದ್ರೆ ಹುಳು ಹಣ್ಣು ಆಗೋದು ನಾಳೆ ಅಂತ. ಇದನ್ನ ಒಂದ್ಸ ಬ್ಲೀಚಿಂಗು ಬ್ಲೀಚಿಂಗು ಅಥವಾ ಸೆರಿಫಿಟ್ ಡೆಕಾಲ್ ಇದರಲ್ಲಿ ಒಂದ್ಸಲ ವಾಶ್ ಮಾಡ್ತೀವಿ. ಓಕೆ ಸರ್. ಅದಕ್ಕೆ ಮುಂಚೆ ಒಂದ್ಸಲ ವಾಶ್ ಮಾಡಿ ಇಟ್ಟಿರ್ತೀವಿ ಅಂದ್ರೆ ಒಂದು ಬೆಳೆಗೆ ಎರಡು ಸಲ ವಾಶ್ ಮಾಡ್ತೀವಿ. ಹೌದಾ? ಈಗ ಈ ಚಂದ್ರಿಕೆ ತೆಗೆದ ಮೇಲೆ ಒಂದ್ಸರಿ ವಾಶ್ ಮಾಡಿ ಇಡ್ತೀರಾ? ಹೌದು. ಆಮೇಲೆ ಪುನಃ ನೆಕ್ಸ್ಟ್ ಟೈಮ್ ಬಿಡೋಕೆ ಮುಂಚೆನೆ ಕ್ಲೀನ್ ಮಾಡಿ ಇಡ್ತೀರಾ? ಒಂದ್ಸಲ ವಾಶ್ ಮಾಡಿ ಇಟ್ಟಿರ್ತೀವಿ, ಮತ್ತೆ ಹುಳು ಹಣ್ಣಾಗೋದು ಮಾರನೇ ದಿನ ಅಂತ ಒಂದ್ಸಲ ವಾಶ್ ಮಾಡಿ ರೆಡಿ ಇಟ್ಕೋತೀವಿ. ಓಕೆ ಓಕೆ ಸರ್. ಸೊ ಇದು ಪ್ಲಾಸ್ಟಿಕ್ ಚಂದ್ರಿಕೆ ಸರ್, ಇದು ಮೇಂಟೆನೆನ್ಸ್ ಹೆಂಗೇನೆ ಸರ್? ಇದು ಇದು ಚಂದ್ರಿಕೆ ತೆಗೆದ ಮೇಲೆ ಏನ್ ಮಾಡ್ತೀವಿ? ಚಂದ್ರಿಕೆ ಗೂಡು ತೆಗೆದ ಮೇಲೆ ಏನ್ ಮಾಡ್ತೀವಿ, ಇದನ್ನು ಸಹ ಬರ್ನ್ ಮಾಡಿ ಎಲ್ಲ ನೀಟಾಗಿ ಏರ್ ಪ್ರೆಸರ್ ಅಲ್ಲಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಡೋದು. ಓಕೆ ಓಕೆ ಸರ್. ಓಕೆ, ಇದರಲ್ಲಿ ನಿಮಗೆ ಲೇಬರ್ ಇಲ್ಲಿ ಪ್ಲಾಸ್ಟಿಕ್ ಚಂದ್ರಿಕೆ ಲೇಬರ್ ಹೆಚ್ಚಾಗಿ ಆಗ್ತದೆ ಸರ್? ಹೌದು ಹೌದು. ಇದು ನಿಮ್ಗೆ ಅದೆಲ್ಲ ಲೇಬರ್ ಕಾಸ್ಟ್ ಕೂಡ ಸೇವ್ ಮಾಡ್ಬೋದು, ಇದು ಈಸಿಯಾಗಿ ತೆಗಿಬೋದಲ್ಲ ಸರ್? ಗಲೀಜ್ ಬರಲ್ಲ, ಕ್ಲಿಯರ್ ಆಗಿರ್ತದೆ ಗೂಡು. ಆಯ್ತು, ಕ್ಲೀನ್ ಆಗಿರ್ತದೆ ಇದು. ಓಕೆ, ಖಂಡಿತ ನಿಮಗೆ ಇದರಲ್ಲಿ ಎರಡು ಅಡ್ವಾಂಟೇಜ್ ಇದೆ ಸರ್. ಒಂದು ಒಂದು ನಿಮಗೆ ದೊಡ್ಡ ಕೂಡು ಸಿಗುತ್ತೆ, ಆಮೇಲೆ ಇದು ಕ್ಲೀನಿಂಗ್ ಪ್ರಾಸೆಸ್ ತುಂಬ ಈಸಿ ಇರ್ತದೆ. ಮೇನು ನಿಮಗೆ ಅಲ್ಲಿ ರೇಟು ಚಲೋ ಸಿಗ್ತದೆ, ರೇಟು ಚೆನ್ನಾಗಿ ಸಿಗುತ್ತೆ ಸರ್. ರೋಟರಿ ಚಂದ್ರಿಕೆನಲ್ಲಿ ಯಾವಾಗ್ಲೂ ಅಷ್ಟೇ, ಒಳ್ಳೆ ರೇಟ್ ಸಿಗುತ್ತೆ ಸರ್. ಓಕೆ ಓಕೆ. ಅಲ್ಲಿ ಅಲ್ಲಿ ನಿಮ್ಮ ಆಕ್ಷನ್ಲಿ ಅಲ್ಲಿ ಕೇಳ್ತಾ ಸರ್ ಯಾವ ಚಂದ್ರಿಕೆ ನೀವು ಯೂಸ್ ಮಾಡಿದ್ದೀರಾ? ನೋಡಕ್ ಗೊತ್ತಾಗುತ್ತೆ ರೀಲರ್ಸ್ಗಳಿಗೆ, ಗೂಡು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ರೋಟರಿ ಚಂದ್ರಿಕೆ ಗೂಡು ಇದು ಪ್ಲಾಸ್ಟಿಕ್ ಚಂದ್ರಿಕೆ ಗೂಡು ಅಂತ ಗೊತ್ತಾಗುತ್ತೆ. ಓಕೆ, ಅದ್ರ ಮೇಲೆ ಅವರು ರೇಟ್ನ ಫಿಕ್ಸ್ ಮಾಡ್ತಾರೆ ಸರ್. ಓಕೆ ಓಕೆ ಸರ್, ನಮ್ಗೆ ಇಷ್ಟು ಮಾಹಿತಿ ಕೊಟ್ಟಗೆ ನಿಮ್ಮ ಸಮಯಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದು ಗೂಡ್ ಸರಿಯಾಗಿ ಯಾವ್ದು ಸರಿ ಕಾಣಿಸಲ್ಲ ಅದನ್ನ. ಆಯ್ತಾ ಇಲ್ಲ, ಆಲ್ರೆಡಿ